ಏನಂದ್ರೆ ಎಲಿವೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಹಳೇದು ಕೊಟ್ಟಿರೋದಕ್ಕನ್ನ ಇದು ಮುಂದೆ ತಗೊಂಡ್ಬಿಟ್ಟಿದ್ದೀರಾ, ಮೇಲೆದು ಹಂಗೆ ತಗೊಂಡಿದ್ದೀರಾ, ಸೇಮ್ ಲೆವೆಲ್ಗೆ ತಗೊಂಡಿದ್ದೀರಾ? ಹೌದು, ಹೌದು. ಇದು ಸೇಮ್ ಲೆವೆಲ್ಗೆ ಬರುತ್ತಲ್ಲ ಮೇಲದು ಕೂಡ. ಗಿಡ ಏನಾದರೂ ಮೇಲೆ ಹೋಗೋಣ. थोड़ा सा हमारा अंदर बांध तक क्या है ना, हाँ अरे बांध प्लान प्लान ले दे डांस बड़ा प्लान बोला सारे मार पड़ जा रहे लाल सारी हाँ ಏನಂದ್ರೆ ಇನ್ನೊಂದು ಫ್ಲೋರ್ ಕಟ್ಬೋದು ಅವ್ರು ಅಷ್ಟೇ ಆಲ್ಮೋಸ್ಟ್. ಅಲ್ಲಿ ಇನ್ನೂ ಒಂದೂವರೆ ತನಕ ಹೋಗ್ಬೋದು, ಆದರೆ ಪರ್ಮಿಷನ್ ಇರಲ್ಲ. ಓಕೆ, ನಾನು ಒಂದೇ ಸರ್ ನಾನು ಹೇಳಿದ್ದೆ, ನಾನು ಒಂದು ಫ್ಲೋರ್ ಹಾಕ್ಕೊಂಬಿಡಿ ಬೆಟ್ರು. ಸೇಮ್ ಕೆಳಗಡೆ 3 BHK ಲಿಫ್ಟ್ ಇದೆ. ನೀವು ಲಿಫ್ಟಿಗೆ ಮತ್ತೆ ಸ್ಟೇರ್ ಕೇಸ್ ರೂಮ್ ಎಲ್ಲ ಕಟ್ಟಲೇಬೇಕಾ? ಈಗ ಅಟ್ಲೀಸ್ಟ್ ಆ ಕೆಳಗಡೆ ಪೋರ್ಷನ್ ಇದೆ ನೋಡಿ, ಹಿಂದ್ಗಡೆ ಪೋರ್ಷನು ಅದಾದರೂ ಹಾಕೊಂಬೋದು. ಈ ಪೋರ್ಷನ್ ಬೇಕಾದ್ರೆ ಫ್ರಂಟ್ ನೆಕ್ಸ್ಟ್ ರೂಫ್ ಎಲ್ಲ ಸ್ಟೀಲ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಂಡು ಎಲ್ಲ 12 mm ರಾಡ್ ಬರುತ್ತೆ. ನೆಕ್ಸ್ಟ್ ಏನಾದರೂ ಕಟ್ಟಿದ್ರು ಈ ಟ್ಯಾಂಕ್ ರೂಮ್ಗೆ ಏನೇ ಬೇಕು ಅಂದರೆ ಇಲ್ಲಿ ಉಳಿಯುತ್ತಲ್ಲ, ಉಳಿದು ರಾಡ್ 16 mm ಅಂದರೆ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ನಾವು ಓನ್ಲಿ ಹೆಡ್ ರೂಮ್ ಅಷ್ಟೇ ಬರೋದು. ಮತ್ತೇನು ಚೇಂಜಸ್ ಏನೂ ಮಾಡಿಲ್ಲಲ್ಲ. ನಾನು ಈ ಪಿಲ್ಲರ್ ತಗೊಂಡು ಪಿಲ್ಲರ್ ಇಲ್ವಾ? ನಿನ್ ಮಳೆ ಸ್ಟಾರ್ಟ್ ಆಗತ್ತೆ, ನೀವು ಬೇಗ ಮುಗಿಸ್ಕೊಂಡ್ಬಿಟ್ರೆ ಇಂಟರ್ನಲ್ ಎಲ್ಲ ಓಕೆ. ಇಲ್ಲ, ಎಲೆಕ್ಷನ್ ಅದು ನಾರ್ಮಲ್, ಅದು ಎಲ್ಲರೂ ಓಕೆ. ಎಲ್ಲ ಟೀಮ್ ಇರಬೇಕು. ಮೇಲೆ ಬಂದ್ಬಿಡಿ ಚಂದು, ಮೇಲೆ ಬಂದ್ಬಿಡಿ. ಲಿಫ್ಟ್ದು ಆರ್ಡರ್ ಮಾಡಿದಾರಂತ ಆಲ್ರೆಡಿ ಸೈಜ್ಗಳು. ಸರ್ ಆ ಕಡೆ ಮುಂದೆಗಡೆ 4 ಇಂಚಿನ ಗೋಡೆ ಬರ್ತದೆ. ಎಲ್ಲಿ? ಈ ಕಡೆ 4 ಇಂಚು. ಯಾರು ಹೇಳಿದ್ದು? ಅವ್ರು ಇವರು ಲಿಫ್ಟರ್ ಯಾರೋ ಬಂದು. ಏನಕ್ಕೆ ಅವರು ಇದು ಸಪೋರ್ಟ್ ಕೊಟ್ಕೊಂತಾರೆ ತಾನೇ, ಇದು ಇದರಲ್ಲೇ ಕೊಡ್ತಾರೆ ಅವರು. ಅದೇ ಅವರು ಅವರು ಎಲ್ಲರೂ ಅದು ಹೇಳಿ ಅವ್ರು ಕಾರ್ಯಾರ್ಥ ಹ್ಞೂ 4 ಇಂಚು 4 ಇಂಚು ಸ್ಟ್ರೈಟ್ ಮೇಲೆ ಕೊಡ್ತಾರೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ಲಿಫ್ಟ್ ತರ ಮಾಡ್ತಾರ ಬಿಡಿ, ಅದು ಬೇರೆ ಮಾತು. ಅದೇ ಅವರು ಸ್ವಲ್ಪ ಡಿಲೇ ಮಾಡಿಬಿಡ್ತಾರೆ. ಇದು ಲಿಫ್ಟದ್ದು ನಾನು ಫಸ್ಟಿಗೆ ಹೇಳಿದ್ದೆ, ನಾನು ಯಾವಾಗ ಸ್ಟಾರ್ಟಿಂಗಲ್ಲೇ ಅವ್ರ ನಂಬರು ಎಲ್ಲ ಕಳಿಸ್ಕೊಟ್ಟೆ ಒಂದ್ಸಲ ಮಾತಾಡಿ ಅಂತ. ಓಕೆ ಹಾಂ ಹೆಡ್ರೂಮ್ ಬರಲೇಬೇಕು. ಫ್ರಂಟ್ ಒಂದು ನೋಡ್ಕೊಂಬೋಣ ಎಲಿವೇಶನ್ದು. ಮೇಲೆ ಟೆರಸಿಂದ ತಗೋಬೇಕಾಯ್ತು. ಹಾಂ, ಇದೆಲ್ಲ ಮೇಲೆ ಎಲ್ಲ ನೋಡ್ಕೊಂಬಂದಿದ್ವಿ. ಇದೊಂದು ಇದೇ ಸ್ವಲ್ಪ ಡಾರ್ಕ್ ಆಯಿತು ಅನಿಸ್ತಾ ಇದೆ ನನಗೆ. ಏನಂದರೆ ಟಾರ್ಪಲ್, ಹೌದು ಟಾರ್ಪಲ್ ಒಂದು ತೆಗೆದುಬಿಟ್ರೆ ಇದು ಕ್ಲೀನಾಗಿ ಆಗುತ್ತೆ. ಇಲ್ಲ ಬರುತ್ತೆ ಸರ್ ಕಂಪಲ್ಸರಿ. ಏನಂದರೆ ಇಷ್ಟು ಡಾರ್ಕ್ನೆಸ್ ಇರೋದು ನಮಗೆ ಪೇಂಟು ಪಟ್ಟಿ ಎಲ್ಲ ಆದಮೇಲೆ ಇಟ್ ವೋಂಟ್ ಲುಕ್. ಹಿಂಗೆ ಇದ್ರೂ ಕೂಡ, ಇಷ್ಟೇ ಬೆಳಕಿದ್ರೂ ಕೂಡ ನಮಗೆ ಬ್ರೈಟಾಗಿ ಕಾಣುತ್ತೆ. ಯಾಕಂದರೆ ಆ ರಿಫ್ಲೆಕ್ಷನ್ ಹಂಗಿರುತ್ತೆ. ಓಕೆ, ಮೇಲೆ ಅದೇ ಇಲ್ಲ ಏನು ಮಾಡೋದಂದ್ರೆ ಸರ್ ಇಲ್ಲಿ ಇಲ್ಲ 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 ಅದೆಲ್ಲ ಬೇಡ ಸರ್. ವಿಂಡೋ ಬೇಡ, ಗ್ಲಾಸ್ ಬ್ರಿಕ್ಸ್ ಹಾಕೋ. ಗ್ಲಾಸ್ ಬ್ರಿಕ್ಸು ಏನು ಜಾಗ ಇದೆ ಅಲ್ಲ, ಏನು ಟ್ರಾನ್ಸ್ಪರೆಂಟ್ ಇರುತ್ತೆ, ಓನ್ಲಿ ಲೈಟ್ ಅಷ್ಟೇ ಟ್ರಾನ್ಸ್ಫರ್ ಆಗುತ್ತೆ. ಬೇಕಾದ್ರೆ ಅಲ್ಲಿ ಅದು ಹಾಕೊಂಡು ಅದೇ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಇದು. ಫಸ್ಟಿಂದ ಅದೇ ಅನ್ಕೊತ ಇದೀವಲ್ಲ ಸರ್ ನಾವು. ಅದೇ ಹೌದು ಹೌದು. ಗಾಳಿ ಬೆಳಕು ಸೂಪರ್. ಹೌದು, ಸಖತ್ತಾಗಿದೆ. ನಾವೇನ್ ಮಾಡ್ತೀವಿ, ಗ್ಲಾಸ್ ಡೋರ್ ಮಾಡ್ತಾ ಇದ್ವಿ. Glass door ಇದು window. Okay. So that attraction ಇರುತ್ತೆ ಮನೆಗೆ. Plus ಇಲ್ಲ ಮಾಡಿ ಬಟ್ಟೆ ಹಾಕೊಳ್ಳೋದಕ್ಕೆ ಇಲ್ಲನೇ. Okay. ಫೈಲ್ ಕೊಡ್ಸ್ತಾ ಇದ್ದೀನಿ. Okay. ಇದು ಸಾಕು ಆ ಲೈನ್ ಬರುತ್ತೆ. ಇಲ್ಲಿ ಇಂಟಲ್ ಹಾಕಿಲ್ಲ. ಇದು ಬೇಡ ಫುಲ್ ಲೈಟ್ ಹಾಕೋಣ. ಬೇಡ ಸರ್. ಫುಲ್ ಲೈಟ್ ನಮ್ಮ ಗ್ಲಾಸ್ ಡೋರ್. ಫುಲ್ ಹಾಕಬಹುದು. ಒಳ್ಳೆ ಗಾಳಿ ಬಂದಾಗ ಸ್ವಲ್ಪ ಅಚ್ಚು ನೋಡಿ. ಸೌಂಡ್ ಬರುತ್ತೆ ಇಲ್ಲಿ ಒಂದು ಲಿಂಟಲ್ ಹಾಕಿ ಅಲ್ಲೇನು ಬೇಡ ಆ ಸೈಡ್ಗೇನು ಬೇಡ ಇಲ್ಲೇ ನಾನು ಇಲ್ಲ ನಮ್ಗೆ ಅಷ್ಟು ಬೇಕಂದ್ರೆ ಬೆಳಕು ಇನ್ನೂ ಬೇಕು ಅಂದರೆ ಗ್ಲಾಸ್ ಬ್ರಿಕ್ಸ್ ಮಾಡ್ಕೊಂಡ್ಬಿಡೋದು ಬೆಟ್ರು ಅಲ್ಲ ಇಲ್ಲಿಗೇನು ಪರವಾಗಿಲ್ಲ ಬೆಳಗ್ಗೆ ಗ್ಲಾಸ್ ಬ್ರಿಕ್ಸ್ ಏನು ಬೇಡ ಯಾಕೆಂದರೆ ಇಲ್ಲಿ ಇದರಿಂದನೇ ಬೇಕಾದಷ್ಟು ಬೆಳಕು ಬರುತ್ತೆ ಹೌದು ಒಂದು ಕಿಟಕಿ ಬರುತ್ತೆ ಒಂದು ಡೋರ್ ಬರುತ್ತೆ ಎರಡು ಗ್ಲಾಸ್ ಅಲ್ಲೇ ಬರುತ್ತೆ ಈ ರೂಮ್ಗೆ ಆ ಥರ ಮಾಡಿಸ್ತೀವಿ ಈ ರೂಮ್ಗೆ ಮಾಡೋರು ಈ ಕಡೆ ಮಾಡಿಸ್ತೀವಿ ನಮ್ಮದು ನೀವು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೊಡಬೇಕು ವೆಂಕಟ್ ಓಕೆ ಅದೇ ಇನ್ನೇನು ಮೋಲ್ಡ್ ಇದೆ ಬಂದಿದೆ ಸುಮಾರು ಈ ರೂಮ್ ಹತ್ರ ಏನಕ್ಕೆ ಯಾವಾಗಲೂ ನೀರು ಹಿಂಗೆ ಇರುತ್ತೆ ಸೊ ನಾವೆಲ್ಲ ಈ ಕಡೆ ಒಂದು ವಾಟರ್ ಪ್ರೂಫಿಂಗ್ ಕಂಪಲ್ಸರಿ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಮೇಲ್ಗಡೆ ಅಲ್ವಾ ಲೈಫ್ ಟೈಮ್ ಕಂಪಲ್ಸರಿ ಅದು ಮಾಡೇ ಮಾಡ್ತೀವಿ ಅದು ರೂಪಲ್ಲಿ ಲಿಕ್ವಿಡ್ ಇದು ಕುಮಾರ್ ಅವರೇ ಸೇಮ್ ಇದೇ ಥರ ರೂಫ್ ಮೇಲೆ ಬರುತ್ತೆ ಇಲ್ಲಿ ಸೆಂಟ್ರಲ್ ಅಲ್ಲಿ ಬಿಟ್ಕೊಂಡಿದ್ದೀವಿ ನಾವು ಆ ಜಾಗದಲ್ಲಿ ಸೇಮ್ ಈ ರೂಫ್ ಟೈಪೇ ಆ ರೂಫ್ ಬರುತ್ತೆ ಅದೇ ಇನ್ನೂ ಹಾಕಿಲ್ಲಲ್ಲ ಅದೇ ಮತ್ತೆ ಮರ್ತು ಬಿಟ್ರೆ ಮತ್ತೆ ಅಲ್ಲಿ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಇದು ಈ ಫ್ಲೋರ್ದು ಇಲ್ಲಿ ಬಂದಿದೆಯಲ್ಲ ಆ ಕಾರ್ನರಲ್ಲಿ ಅದೇ ಥರ ಅಲ್ಲಿ ಮೇಲೆ ಬರುತ್ತೆ ಹೌದು हाँ हमारे बनी अरे देर मरे तो चेंजेस करवाना सर इगा न्यू युवत यूनिंग बंद डिसाइड मारो इंटीरियर यूनिंग बंद रहे हम कॉन्सेप्ट नोडकोंड बिडि अंसला इल्ल अंद्रे चेंज ಮಾಡೋಣ ಅದೇನ್ ತೊಂದ್ರೆ ಇಲ್ಲ ಪರೀಕ್ಷೆ ಬರುತ್ತಲ್ಲ, ಇವಾಗ ವಾರ್ಡ್ರೋಬ್ ಏನು ಕೊಡ್ತೀರಾ ಅದನ್ನ ಓಕೆ ಇಲ್ಲಿ ಕೊಟ್ಟಿರಲ್ಲ ವಾರ್ಡ್ರೋಬ್, ಅದನ್ನ ಇಲ್ಲಿಂದ ಅಲ್ಲಿವರೆಗೂ ಬರ್ತೀವಿ. ಅಲ್ಲ ಏನು ಮೇಜರ್ ರೀಸನ್ ಏನು ಅಂದರೆ ನಮಗೆ ಒಂದು ಇಲ್ಲಿ ಮೆಟ್ಲು ಓಡ್ತಾ ಇರ್ತದೆ, ಜನ ಅಲ್ಲಿ ಕಾಲು ಇಡ್ತಾರೆ, ಪಕ್ಕದಲ್ಲ ದೇವರಿರುತ್ತೆ, ನಮ್ಗೆ ಸಮಾಧಾನ ಇಲ್ಲ. ಓಕೆ ಇಲ್ಲ ಡಬಲ್ ವಾಲ್ ಹಾಕೊಂಬೋಣ, ಇಟ್ ಇಸ್ ಲಿಂಕ್ಡ್ ಅಲ್ವಾ, ಒಂಥರ ಮನಸ್ಸಿಗೆ ಡಬಲ್ ವಾಲ್ ಹಾಕೊಂಡ್ರೆ ಅವಾಗಿನ್ನ ಚಿಕ್ಕದಾಗುತ್ತೆ ದೇವ್ರ ಮನೆ. 5:30 ಇದೆ. ಹಾಂ ಏನಂದರೆ ಸರ್ ನಂದು ಬ್ರೇಕ್ಫಾಸ್ಟ್ ಕೌಂಟ್ರ್ ಬರಲ್ಲ, ಹಾಂ ಸ್ವಲ್ಪ ಕಿಚನ್ ಇದಕ್ಕನ ಚಿಕ್ಕದಾಗುತ್ತೆ. ಯಾಕಂದರೆ ಇದು ಪೂರ್ತಿ ಯು ಶೇಪ್ ಬಂದ್ಬಿಟ್ಟು ಇದು ಟವರ್ ಯೂನಿಟ್ ಬಂದಿದೆ, ಇಲ್ಲಿ ಮೈಕ್ರೋವೇವ್ ಇವೆಲ್ಲ ಬಂದಿದ್ದಾವೆ, ಪ್ಲಸ್ ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟ್ರ್ ಅಂತ ಬಂದಿದೆ. ಬ್ರೇಕ್ಫಾಸ್ಟ್ ಕೌಂಟ್ರ್ ಅಲ್ಲ ಬೇಡ ಇಲ್ಲ ಅಂತಿಲ್ಲ, ನಾನು ಈ ಕಾಂಪ್ರಮೈಸ್ ಆಗೋಣ ಸರ್, ಇಲ್ಲ ಅಂತಿಲ್ಲ, ಆದರೆ ಚೆನ್ನಾಗಿ ಬಂದಿದೆ ಅಲ್ಲ. ಓಕೆ ಓಕೆ ಹಾಂ ಇದು ಫೇಸಿಂಗು ಫೇಸಿಂಗ್ ನಮಗೆ ಇವಾಗ ದೇವರು ನಾರ್ತ್ ಫೇಸಿಂಗ್ ಬರುತ್ತೆ, ಪರವಾಗಿಲ್ಲ ನಾರ್ತ್ ಫೇಸಿಂಗ್. ಓಕೆ ದೇವ್ರನ್ನ ಸೇಮ್ ಹಿಂಗೆ ಈಸ್ಟ್ ದೇವ್ರು ಹಿಂಗೆ ಎರಡು ಪೊಸಿಷನ್ ಕೂರಿಸ್ಬೋದು, ಅದೇ ಹಿಂಗೆ 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 ಕೂರಿಸ್ಬೋದು, ಅದೇ ನಾರ್ತ್ ಫೇಸಿಂಗು. ಇಲ್ಲಾಂದರೆ ಹಿಂಗೆ ಈಸ್ಟ್ ಕಡೆಯಿಂದ ವೆಸ್ಟ್ ಫೇಸಿಂಗ್ ಕೂರಿಸ್ಬೋದು, ಅಥವಾ ವೆಸ್ಟಿಂದ ಈಸ್ಟ್ ಫೇಸಿಂಗ್ನೂ ಕೂರಿಸ್ಬೋದು. ಬಟ್ ನಾವು ಕೂತ್ಕೊಳ್ಳೋಕೆ ಸರೋಗೋದಿಲ್ಲ, ಅದಕ್ಕೆ ನಾನು ಕೂತ್ಕೊಂಡ್ರೆ ಓಕೆ ಎಲ್ ಶೇಪಲ್ಲಿ ದೇವ್ರು ಇಟ್ಕೊಬೋದು, ಎಲ್ಲ ಫೋಟೋಸ್ ಹಾಕ್ಬೋದು. ಓಕೆ ಓಕೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಪೂಜೆ ಮಾಡೋದು, ಎಂಟಡಿಗೆ ನೋಡಿ. ಅದೇ ಬಟ್ ಇವಾಗ ಅವಾಗ ಎಷ್ಟು ಬರುತ್ತೆ ಮಾಡಿದ್ರು ನಾನು ಕೊಡೋ ಪ್ರಕಾರ ಹಿಂಗೆ ಹಿಂಗೆ ಬರ್ತಾ ಇದ್ದೀನಿ, ಹಿಂಗೆ ಬರೋದು. ಎಷ್ಟಿದೆ? 5 ಅಡಿ. ಅಲ್ಲಿ ಹೋಗಲ್ವಾ? ಅಷ್ಟೇ. ಅಲ್ಲ ಮೇಜರ್ ಏನಂದ್ರೆ ವ್ಯೂ ಸರ್, ಇದು ಓಪನ್ ಬಂದಿದೆ, ಇದು ಕ್ಲೋಸ್ಡ್ ಬಂದ್ಬಿಟ್ಟೆ. ಆ ಕಡೆ ವಾಲು 3 ಸೈಡ್ಸ್ 4 ಸೈಡ್ಸ್ ವಾಲ್ ಬರುತ್ತೆ, ಓನ್ಲಿ ಎಂಟ್ರಿ ಇದಷ್ಟೇ ಇರುತ್ತೆ. ಅದು ನೋಡಿ, ಎಂಡ್ ಆಫ್ ದಿ ಡೇ ನಿಮ್ಮ ಚಾಯ್ಸು. ಓಕೆ 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 ಬೆಳಕಿಗೆ ಅದೇ ಬರುತ್ತಲ್ಲ, ಬೆಳಕು ಸಾಕು. ಆಮೇಲೆ ಇಲ್ಲೊಂದು ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಈ ಡೋರ್ ಕಮ್ ವಿಂಡೋ ಈ ಕಡೆ ಬಂದ್ಬಿಟ್ರೆ ಬೆಟರ್, ಇಲ್ಲ ಅಂದ್ರೆ ಹೌದು, ಇಲ್ಲಾಂದ್ರೆ ಲಿಂಟಲ್ಲಿ ತೊಂದರೆ ಆಗುತ್ತೆ ರೋಡು. ಅಲ್ಲ ಏನ್ ಮಾಡ್ಬೋದು ಗೊತ್ತಾ, ಫಸ್ಟ್ ಇಲ್ಲಿ ಓಪನ್ ಮಾಡ್ಕೊಂಡ್ಬಿಡಿ, ನೀವು ಓಪನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಕಟ್ಬಿಡಿ. ಇಲ್ಲ ಫಸ್ಟ್ ಕ್ಲೋಸ್ ಮಾಡೇ ಕಟ್ಬೇಕಾಗತ್ತೆ ಸರ್. ಅವಾಗ ಇಲ್ಲೇ ವಿಂಡೋ ಬಿಟ್ಬಿಟ್ಟು ಅದೇನು ಸ್ಪೇಸ್ ಇದೆಯಲ್ಲ, ಈಗ ನೋಡಿ ನಮ್ಮ ಕಿಚನ್ ಹೆಂಗು ಕೌಂಟ್ರ್ ಅಲ್ಲಿ ಬರುತ್ತೆ, ಅದ್ರ ಪಕ್ಕದಲ್ಲೇ ಬರುತ್ತೆ, ಆ ಡೋರ್ ಪಕ್ಕದಲ್ಲೇ ಬರುತ್ತೆ. ಹಾಂ ಈಗ ಇಲ್ಲೇ ಓಪನಿಂಗ್ ಕೊಟ್ಟಿದ್ದೀವಿ ಅಂದರೆ ನಾವು ಈಗ ಎಂಟ್ರಿ ಹಾಕ್ತೀವಿ ಸರ್, ಕಿಚನ್ ಹಿಂಗೆ ಎಂಟ್ರಿ ಹಾಕ್ತೀವಿ. ಎಂಟ್ರಿ ಆದಾಗ ಈ ವಾಲ್ ಪೂರ್ತಿ ನಾವು ಏನು ಇಡೋಕ್ಕಾಗಲ್ಲ, ಇಲ್ಲಿ ಫ್ರಿಜ್ ಯೂನಿಟ್ ಇಡ್ಬೋದು. ಇಲ್ಲಿ ವಾಲ್ ಸಿಕ್ಕಿದೆ ಅಂದರೆ ಇದಕ್ಕೆ ವಾಲ್ ಮೌಂಟೆಡ್ ಫ್ರಿಜ್ ಯೂನಿಟು, ಇಂಟಿಗ್ರೇಟೆಡ್ ಓವನ್, ಮೈಕ್ರೋವೇವ್ ಇಡ್ಬೋದು. ಹಾಂ ಇಲ್ಲ ಅಂದರೆ ಅಲ್ಲಿ ಡೋರ್ ಕೊಟ್ಟಿದ್ದೇವೆ ಅಂದರೆ ನಾವು ವಾಕಿಂಗ್ ವೇಸ್ಟ್ ಆಗುತ್ತೆ, ನಮಗೆ ಈ ಜಾಗ ವೇಸ್ಟ್ ಆಗಿಬಿಡುತ್ತೆ. ಈ ಸೆಂಟ್ರಲ್ ಅಂದರೆ ಆ ಪೋರ್ಷನ್ ಒಂದು 2 ಅಡಿ 3 ಇಂಚ್ ಬಿಟ್ಟು ನಾವು ಕೊಟ್ಕೊಂಡಿದ್ದೀವಿ ಅಂದರೆ ನಾವು ವಿ ಕ್ಯಾನ್ ಈ ಜಾಗ ಯೂಟಿಲೈಸ್ ಮಾಡ್ತೀವಿ, ನಾವು ಸ್ಟೋರೇಜ್ ಆಗಿ ಸಮಥಿಂಗ್ ಆಗುತ್ತೆ. ಪ್ಲಸ್ ನಮ್ಗೆ ಇದನ್ನು ನಾವು ಆಸ್ ಯೂಶಲ್ ಡೋರ್ ಹೆಂಗು ನಾವು ನಾರ್ಮಲ್ ಆಗಿ ಕೊಟ್ಟೆ ಕೊಡ್ತೀವಿ, ಅದು ಬೆಟರ್. 2 ಅಡಿ 3 ಇಂಚು ಏನಕ್ಕೆ 2 ಅಡಿ ವಾರ್ಡ್ರೋಬ್ ಬರುತ್ತೆ, ಸಮಥಿಂಗ್ ವಾರ್ಡ್ರೋಬರ್ ಏನೋ ಸ್ಟೋರೇಜ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ 2 ಫೀಟ್ ಬರುತ್ತೆ, ಒಂದು 3 ಇಂಚು ನಾವು ಕ್ಲಿಯರ್ ಬಿಟ್ಕೊಂಡು. ಓಕೆ ಇದು ಅಷ್ಟೇ ಕ್ಲಿಯರ್ ಪ್ಲಾನ್ ಇನ್ನೇನು ಚೇಂಜ್ ಇಲ್ಲ. ಆ ಕಿಟಕಿಯ ಈಗ ಅಲ್ಲಿ ಅದೇ ಪಕ್ಕದಲ್ಲಿ ಅಲ್ಲೇ ಬರ್ತದೆ, ಅಲ್ಲೇ ಇಲ್ಲ ಇಲ್ಲ ಕಿಟಕಿಯೇ ಬೆಳೆದು ಇಲ್ಲ, ಅಲ್ಲಿ ಕಿಟಕಿ ಕೊಡಿಕೊಂಡು ಇಲ್ಲ ಆ ಜಾಗದಲ್ಲಿ ಕಿಟಕಿ ಇರಲ್ಲ, ಕಿಟಕಿ ಇರಲಿಲ್ಲ. ಇಲ್ಲ ಕಿಚನ್ ಅಲ್ಲ, ಇದು ಕಟಿಂಗ್ ಯಾವ್ದ್ರಲ್ಲೇ ಮಾಡ್ತಾ ಇದ್ದೀರಾ? ಸಿಂಕ್ ಏನಂದ್ರೆ ಈ ಡೋರ್ ಪಕ್ಕದಲ್ಲಿ ಸಿಂಕ್ ಬಂದ್ಬಿಡುತ್ತೆ, ನಮಗೆ ಡೋರ್ಗೆ ಅಟ್ಯಾಚ್ ಆಗಿ ಸಿಂಕ್ ಬರುತ್ತೆ. ಇಲ್ಲಿ ಆ ಕಿಟಕಿ ಪಕ್ಕದಲ್ಲಿ ಇದು ಹೆಂಗೆ ಪ್ಲಾನ್ ಮಾಡ್ತೀರಾ ಪೂಜಾದು? ಸೇಮ್ ಓಕೆ. ಡೋರು ಬೇಕಾದ್ರೆ ನಾವು ಆಚೆ ತಗೋಬೋದು, ಒಳಗೆ ತಗೋಬೋದು. ಯಾವ ಕಡೆಗೆ ಅದೇ ಇವಾಗ ಇಲ್ಲಿ ಎಷ್ಟಾಗಲ್ಲ ಇದೆ ಹೇಳಿ, ಇಲ್ಲಿ 8 ಅಡಿ ಇದೆ, 7 ಅಡಿ ಬಾಗಿಲು ಯೂಶಲಿ ಎಷ್ಟು ಅಡಿ ಬರುತ್ತೆ? 3 ಅಡಿ. ಸೊ ಒಳಗೆ ನಾವು ಫುಲ್ ತೆಗೆದ್ರು ಹಿಂದಕ್ಕೆ ಹೋಗಿ ಕುತ್ಕೊಂಡ್ಬಿಡೋದು, ಇಂಚಸ್ ಅದೇ ಎಕ್ಸ್ಟೆಂಡ್ ಇಂಚಸ್ ಹಾಕ್ಸಿದ್ರೆ ಗೋಡೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತಪ್ಪ ಡೋರ್, ಆರಾಮಾಗಿ ಕರೆಕ್ಟಾಗಿ ಆಗುತ್ತಲ್ಲ. ಸೊ ಒಳಗೆ ತೆಗಿಯೋ ಥರನೇ ಮಾಡಿ, ಅದು ಒಳಗೆ ತಗೊಂಡ್ರೆ ನಾವು ಹೌದು ಒಳಗೆ ತೆಗಿಯೋ ಥರನೇ ಮಾಡಿ, ಯಾಕಂದರೆ ಹೋಗಿ ಸೇರ್ಕೊಳ್ತಾನೆ ಗೋಡೆಗೆ ಅಷ್ಟು ಜಾಗ ಇದೆಯಲ್ಲ, ಅದು ಇಂಚಸ್ ಎಕ್ಸ್ಟೆಂಡ್ ಮಾಡಿ ದೊಡ್ಡ ಇಂಚಸ್ ಹಾಕ್ಸೋಣ, ಹಾಕ್ಸಿದ್ರೆ ನೀಟಾಗಿ ಒಳಗೆ ಹೋಗ್ಬಿಟ್ಕೊಡೋದು. ನಾವು ವಾಸ್ತವ ನೋಡ್ತೀವಿ, ಮೂರ್ತಿದ್ರೆ ನಾವೇ ಮಾಡ್ತೀವಿ, ಇಂಚೆ ಕಡೆ ಎಷ್ಟು ಒಳಗಡೆ ಹೋರು ಆದಷ್ಟು ಒಳಗಡೆ ಬರುತ್ತೆ. ನಾವು ಇಂಚೆ ಸ್ವಲ್ಪ ಒಂದು ಇಂಚೆ ಆದಷ್ಟು ಇದೆಲ್ಲ ನೋಡಿದ್ದೀವಿ ಸರ್, ಇದು ಕರೆಕ್ಟಾಗಿ ಬಂದಿದೆ. ಇದು ಫೈನ್ ನೋಡಿದೆ, ಅದು ಬ್ಯಾಕ್ ಸೈಡ್ ತೊಗೊಂಡಿರೋದೆಲ್ಲ ಒಳಗಡೆ ಚಜ್ಜಾ ಇದು ಮಾಡ್ಕೊಂಡಿದ್ದೀವಲ್ಲ, ಚಜ್ಜಾ ಹಾಕ್ಬಿಟ್ಟು ಇದೇ. ಸ್ವಲ್ಪ ನಿಮ್ಗೆ ಹೆಂಗ ಅನಿಸ್ತಿದೆ ಸರ್ ಈ ಬೆಡ್ರೂಮು? ಅದೇ ಇಲ್ಲ ಸರ್, ಇವಾಗ ಫಿನಿಶಿಂಗ್ ಆಗಿ ಪೇಂಟಿಂಗ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಹೌದು, ಏನು ಅನ್ಸಲ್ಲ. ಸಫಿಷಿಯಂಟ್ ಸರ್, ಏನಕ್ಕಂದ್ರೆ ಎಕ್ಸ್ಕ್ಲೂಡಿಂಗ್ ವಾರ್ಡ್ರೋಬ್ ಅಲ್ಲ, ಹೆಂಗು ಸ್ಲೈಡಿಂಗ್ ಬರುತ್ತೆ ವಾರ್ಡ್ರೋಬ್ಸ್, ಆಲ್ಮೋಸ್ಟ್ ಎಲ್ಲ ಸ್ಲೈಡಿಂಗ್. ಸ್ಲೈಡಿಂಗ್ ಮಾಡ್ಕೋಬಹುದು, ಪಿಲ್ಲರ್ ಅಡ್ಡ ಆಗುತ್ತಲ್ಲ, ಸ್ವಲ್ಪ ಮುಂದೆ ಬರುತ್ತೆ. ಈಗ ಅದು ಪಿಲ್ಲರು ಎಷ್ಟು, 1 8 1 9 ಇಂಚ ಇಂಚ, 1 9 ಅಲ್ಲ, 3 ಇಂಚ ಔಟ್ ಸೈಡ್ ಇದೆ. ಇದು ಡೋರು ಹಿಂಗ್ ಈ ಆಕ್ಸೆಸ್ ಅಲ್ಲಿ ತಗೊಂಡ್ರೆ ಬೆಟರ್ ಏನೋ ಅನ್ಸುತ್ತೆ ನನಗೆ, ಹಿಂಗ್ ಓಪನಿಂಗು. ಈ ಡೋರ್ ಮಾತ್ರ ಅಲ್ಲಿ ಬೇಡ, ಇಲ್ಲೇ ಕೊಟ್ಕೋಣ. ಇದು ಕಾಮನ್ ಅಲ್ಲ, ತಪ್ಪು ಮಾಡಿದಿರ ನೀವು ಒಂದು. ಇಲ್ಲಿ ಏನ್ ತಪ್ಪು ಮಾಡಿದ್ರಿ ಹೇಳಿ? ಈಗ ನಾವೇನ್ ಮಾಡಿದ್ವಿ ಅಂದ್ರೆ ವಾಸ್ಕೋ ಇಲ್ಲಿ ಬರ್ತದೆ, ಹಾ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಹೌದೌದು, ನಾನು ಅದೇ ನೋಡಿದೆ, ಏನು 2 ಸೇಮ್ ಲೆವೆಲ್ ಇದೆ. ಅದೇ ಹೇಳಕ್ ಬರಲ್ಲ, ಇಲ್ಲಿ ಫಿಕ್ಸ್ ಆಗಿದ್ದೀರಾ ಈ ಸೈಡ್. ಇಲ್ಲ ನಾನು ಅದು ನೋಡಿದೆ ಫಸ್ಟ್ ಇಲ್ಲೆಲ್ಲ ಕೊಟ್ಟಿರೋದು ಅಂತೇಳಿ ಸೇಮ್ ಲೆವೆಲ್ ಇದೆ ಇಲ್ಲಿ ಶಿಫ್ಟ್ ಮಾಡಿರ್ತಾರ ಅನ್ಕೊಂಡೆ ನಾನು. ನಮ್ಗೆ ಮನೆ ಕಟ್ಸಿ ಕಟ್ಸಿ ಒಂದ್ ಸ್ವಲ್ಪ ಒಂಚೂರು ಹೊಡೆದಿದ್ರಲ್ಲ. ಬನ್ನಿ ಸರ್ ಫ್ರಂಟ್ ಎಲಿವೇಶನ್ ಹೋಗೋಣ. ಇಲ್ಲಿ ಸ್ಪೇಸ್ ಹೆಂಗಿದೆ ಸರ್ ಸಿಟೌಟು? ಇಲ್ಲ ಸರ್ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ. ಬೆಟರ್ ಮಾಡ್ಕೊಳ್ಳೋಣ ಸರ್, ಏನಿದೆ ಈಗ ಇಲ್ಲ ರೌಂಡ್ ಮಾಡಿ ಸಿಟೌಟೇ ಮಾಡ್ಕೋಬಹುದು ನಾವು ಅದನ್ನ, ಒಂದು ಸೀಟಿಂಗ್ ಟೈಪ್ ಜಾಗ ಬೇಕಾದಷ್ಟಿದೆ ಇಲ್ಲಿ ಮುಂದೆ ಬರುತ್ತೆ. ಅಥವಾ ಒಂದೇ ವಿಂಡೋ ಆ ಕಡೆ ಓಪನ್ ಆಗೋದು ಏನಿಲ್ಲ ಸರ್. ಈ ಎಗ್ ಓವಲ್ ಶೇಪ್ ಅಲ್ಲಿ ನಾವು ಬಿಟ್ಕೊಂಡು ಫ್ರೇಮ್ ಮಾಡಿ ಫಿಕ್ಸ್ಡ್ ಗ್ಲಾಸ್ ಹಾಕ್ಬಿಡ್ತೀವಿ. ಗ್ಲಾಸ್ ಹಾಕ್ಬಿಟ್ಟು ಕೆಳಗಡೆ ಪೋರ್ಷನ್ ಏನಿದೆಯಲ್ಲ ನಾವು ಸೀಟಿಂಗ್ ಏನಾದ್ರು ಕುಷನ್ ಏನಾದ್ರು ಹಾಕೊಂಡು ಇಲ್ಲಿ ಡೈರೆಕ್ಟ್ ಏನು ಬೇಕಾಗಿಲ್ಲ, ಡೈರೆಕ್ಟ್ ಸೀಟಿಂಗ್ ವಿಂಡೋ ನಮ್ಮ ಬೇ ವಿಂಡೋ ಕೊಡ್ತೀವಲ್ಲ ಆ ಕಾನ್ಸೆಪ್ಟಲ್ಲಿ ಒಂದು ಇಲ್ಲಿ ಮಾಡ್ಕೊಂಡಿದ್ದೀವಿ. ಎಂಟ್ರೆನ್ಸ್ ಅಂದರೆ ಕುಂದಿರ್ಬೋದು, ಇಲ್ಲಾಂದ್ರೆ ಆಸ್ ವಿಂಡೋ ಆ್ಯಕ್ಟ್ ಆಗುತ್ತೆ, ವಿಂಡೋ ಆಸ್ ಆ್ಯಕ್ಟ್ ಆಗುತ್ತೆ. ಇಲ್ಲಿ ನಾರ್ಮಲ್ ಏನಿದೆ ನಮ್ಮ ಸಿಟೌಟ್ ಸ್ಪೇಸ್, ಅಲ್ಲೊಬ್ರು ಇಲ್ಲೊಂದು ಎರಡು ಸೀಟಿಂಗ್ ಹಾಕೊಂಡ್ರೆ ನಮ್ಗೆ ಕ್ಲೀನ್ ಆಗುತ್ತೆ. ನಮ್ಮ ಕುಮಾರ್ ಅವ್ರು ಮಾಡ್ಬೇಕಷ್ಟೇ ಅವೆಲ್ಲ. ಅವ್ರು ಆವಾಗಲೇ ಐಡಿಯಾ ಕೊಟ್ಟರು ಇಲ್ಲಿಗೆ ಆ ಥರ ಮಾಡೋದಕ್ಕೆ, ಆ ಥರ ಮಾಡ್ಬೋದು ಸರ್ ಅಂತ ಮಾಡಿದ್ವಿ. ಇನ್ನೊಂದು ಕಡೆ ಅವೇ ಬೇಡ ಮುಚ್ಚಿಬಿಡಿ ಅದಕ್ಕೆ ಪಾಪ ಮಿಕ್ಕಿದ್ ಮಿಕ್ಕಿದ್ದು ಹಾಕ್ತಿದ್ದಲ್ಲ ಅದು ಇಲ್ಲಿ ತಾವು. ಇನ್ನೊಂದು ಇವಾಗ ಹಾಂ ಅಲ್ಲಿ ಅಡುಗೆ ಮನೆಯಿಂದ ಕವರ್ ಆಗುತ್ತೆ. ಲೈನಿಂಗಿಂದ ಬಿಡ್ಬೋದಾ? ಅದೇ ಗ್ಲಾಸ್ ಬ್ರಿಕ್ಸ್ ಹಾಕ್ಬೇಕು. ಇಲ್ಲಿ ಬೇಡ ಅಲ್ಲೇ ಕೊಟ್ಕೊಂಡು ಆ ಸೈಡು ಇಲ್ಲ ಗ್ಲಾಸ್ ಬ್ರಿಕ್ಸ್ ಕೊಡ್ಬೋದು, ಇಲ್ಲ ಅಂತಿಲ್ಲ. ಇಲ್ಲಿ ಬೇರೆ ಪ್ಲಾನ್ ಇದೆ ಸರ್ ಅವರು, ಲೈಬ್ರರಿ ಟೈಪ್ ಏನಾದ್ರು ನೋಡ ಬಿಡಿ, ಹೆಂಗೂ ಬೆಳಕು ಬರುತ್ತೆ. ಅಲ್ಲಿಂದ ಅಡುಗೆ ಮನೆಯಿಂದ ಅಲ್ಲಿ ಕವರ್ ಆಗುತ್ತೆ, ಇಷ್ಟು ಭಾಗ ಮಾತ್ರ ಬೆಳಕು ಬರಲ್ಲ. ಈ ಅಡುಗೆ ಮನೆಯಿಂದ ಬರುತ್ತೆ, ಅಡುಗೆ ಮನೆ ಡೋರ್ ಓಪನ್ ಇಟ್ಟರೆ ಬೆಳಕು ಬರುತ್ತೆ. ಹೆಜ್ಜೆ ಸ್ವಲ್ಪ ಇದಾಗುತ್ತೆ, ಏನು ತೊಂದರೆ ಇಲ್ಲ. ಮೇಲ್ಗಡೆ ಸ್ಟೈಲಿಂಗ್ ಅನ್ಕೊಳ್ತೀವಿ ಬೇರೆ ಅಲ್ವಾ? ಕೊಡ್ಬೋದು ಸರ್. ಎಲ್ಲಿ ಕೊಡ್ಬೋದು? ಇಲ್ಲೇ ಕೊಡ್ಬೇಕಂತ ಸೆಂಟ್ರ್, ಇಲ್ಲ ಲಿವಿಂಗಲ್ಲಿ ಕೊಡ್ಬೇಕಂತ. ಅದೇ ಇಲ್ಲಿ ಸೆಂಟ್ರಲ್ಲಿ ಕೊಟ್ಟರೆ ಈ ಭಾಗಕ್ಕೆ ಮೇಲ್ಗಡೆ ಟೆರೆಸ್ ಏರಿಯಾ ಬೇಕು. ಹೌದು ಕರೆಕ್ಟ್ ಅಲ್ವಾ? ಬೇಕಾದ್ರೆ ಆಟ ಬರುತ್ತೆ. ಇಲ್ಲ ಇಲ್ಲ ಹೆಂಗೂ ಲಿಫ್ಟ್ ಇದೆ ಅಲ್ಲ ಸರ್, ಈಗ ಲಿಫ್ಟ್ ಅಂತೂ ನೋಡಬೇಕು. ಕೆಳಗಡೆ ಇರುವಂಥ ಹಾಫ್ ಪೋರ್ಷನು ಮೇಲೆ ಹಾಕ್ಕೊಂಬಿಡಿ, ಹೆಂಗೂ ಹೆಡ್ರೂಮ್ ಕಟ್ತೀರಾ. ಹೆಡ್ರೂಮಿಂದ ಮೇಲೆ ಬೇಡ, ಹೆಡ್ರೂಮ್ ಟೈಪ್ ಹಾಕ್ಕೊಂಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಲಿಫ್ಟ್ ಅಲ್ಲಿಗೆ ಕ್ಲೋಸ್ ಮಾಡ್ಕೋಣ. ಆದರೆ ಅದು ರೂಫು ಈ ಏನು ಇಷ್ಟು ಪೋರ್ಷನ್ ಅಷ್ಟೇ ಬರುತ್ತೆ, ಹೌದಿಲ್ಲ ಸರ್? ಹಾಫ್ ಪೋರ್ಷನ್ ಅಲ್ಲ ನಮ್ಮದು. ಅದೇ ಹೆಂಗೂ ರೂಮ್ ಕಟ್ತೀರಾ 2 BHK ಆಗಿಬಿಡುತ್ತೆ. ಹೆಂಗೂ ನಮ್ಗೆ ಇನ್ನೂ 1.5 ಫ್ಲೋರ್ ಹಾಕ್ಕೋಬೋದು, ನಮಗೆ ಸ್ಟ್ರೆಂತ್ ಏನು ತೊಂದರೆ ಫುಲ್ ಫ್ಲೋರ್ ಹಾಕೊಂಡು ಕೂಡ ಏನು ತೊಂದರೆ ಇಲ್ಲ. ಬೇಡ ಬಿಡಿ ಸರ್. ಇನ್ನೊಂದು ಏನಂದ್ರೆ ಪ್ರಶಾಂತವಾಗಿರಕ್ಕಾಗಲ್ಲ. ಆಮೇಲೆ ಇಲ್ಲೆಲ್ಲಾದ್ರೂ ಉಯ್ಯಾಲೆ ಹಾಕೊಳಕ್ಕೆ ಏನಾದ್ರೂ ಯಾವ ಜಾಗ ಬೆಸ್ಟ್ ಅನ್ಸುತ್ತೆ? ಉಯ್ಯಾಲೆ ಹಾಕೋದಕ್ಕೆ ಅದೇ ಬೆಟರ್ ಸರ್. ಆಪೋಸಿಷನ್ ಅಲ್ಲಿ ಜಗಲಿ ಹಾಕೋತೀವಲ್ಲ, ಮತ್ತೆ ಬೇರೆ ಎಲ್ಲೂ ಆಪ್ಷನ್ ಇಲ್ಲ. ಅಲ್ಲ ಈಗ ಸೀಟಿಂಗಲ್ಲೇ ಮಾಡ್ಕೋಬೇಕಷ್ಟೇ. ನಮ್ಮ ಫ್ರೀ ಸ್ಟ್ಯಾಂಡಿಂಗ್ ಬರ್ತಾ ಇದಾವೆ ನೋಡಿ ಇವಾಗೆಲ್ಲ. ಇದರಲ್ಲಿ ಹೋಗಿದ್ದೀರಾ ಸರ್? ಕಿಯಾ ಐಕಿಯಾ ಐಕಿಯಲ್ಲಿ ಒಂದು ಸಲ ಹೋಗಿ ಬನ್ನಿ. ಹಂಗೆ ಹೆಂಗೂ ಮನೆ ಫಿನಿಶಿಂಗ್ ಸ್ಟೇಜಲ್ಲಿದೆ, ಐಡಿಯಾಸ್ ಬರುತ್ತೆ. ಇದಾವೆ ಅದರಲ್ಲಿ ನಾರ್ಮಲ್ ಚೆನ್ನಾಗಿದಾವೆ. ಹೌದು 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 ಇಲ್ಲಿ ಸೋಫಾ ಬದಲು ಇಲ್ಲಿ ಉಯ್ಯಾಲೆ ಹಾಕೋಬೋದಾ ಅನ್ಕೊಳ್ತಾ ಮಾಡ್ಕೋಬಹುದು. ಅಂದ್ರೆ ಜಾಸ್ತಿ ಸ್ವಿಂಗ್ ಮಾಡಕ್ಕಾಗಲ್ಲ, ಉಯ್ಯಾಲೆ ಆಡಕ್ಕಾಗೋದಿಲ್ಲ, ಸುಮ್ಮನೆ ಕುತ್ಕೊಳ್ಬೋದು ಅಷ್ಟೇ. ಇಲ್ಲೊಂದು ಇದೊಂದು ಬೋಲ್ಟ್ ಬಿಟ್ಟು ಹುಕ್ ಬಿಟ್ಬಿಡಿ. ಹುಕ್ ಹಾಕ್ಬಾರ್ದ? ಇಲ್ಲ ಇಲ್ಲ, ಡ್ರಿಲ್ ಬೇಡ ರೀ. ಇಲ್ಲಿ ಆ್ಯಂಕರ್ ಬೋಲ್ಟ್ ಏನಾಗ್ತಿದೆ ಅಂದರೆ ಆಲ್ರೆಡಿ ಹಾಕಿದ್ದೀವಿ, ಒಂದು 3-4 years ಬ್ಯಾಕ್ ಹಾಕ್ತಾ ಇದ್ದೀವಿ. ಲೂಸ್ ಆಗಿಬಿಡ್ತಾರೆ, ಹೆವಿ ವೆಯ್ಟು. ಮಕ್ಕಳು ಆಗಿದ್ದಾವೆ, ಒಂದೆರಡು ಆಗಿದ್ದಾವೆ ಅಷ್ಟೇ, ಎಲ್ಲ ಆಗಿಲ್ಲ. ಬೇಡ ಸರ್, ಎಂಟ್ರೆನ್ಸ್ ಅದು. ಇಲ್ಲ ಅಂದರೆ ಈ ಸೈಡ್ ಇದು ಲಿಂಕ್ ಫೋಲ್ಡ್ ಆಗಿ ಲಾಕ್ ಆಗ್ಬಿಡುತ್ತೆ. ಇಲ್ಲಾಂದರೆ ಇಲ್ಲೇ ಹಾಕ್ಕೊಳ್ಳಿ ಸರ್, ಈ ಜಾಗದಲ್ಲಿ. ಹೆಂಗೂ ಈ ಸೈಡ್ ಟಿ ವಿ ಯೂನಿಟ್ ಬರುತ್ತೆ ನಮಗೆ. ಈ ಸ್ಪೇಸಲ್ಲಿ ಹಾಕಿದ್ದೀವಿ ಅಂದರೆ ಹಿಂಗೂ ಕುಂದಿರೋ ಥರ ಇರುತ್ತೆ, ಈ ಸೈಡ್ಗೂ ಫೇಸಿಂಗ್ ಮಾಡೋ ಥರ ಇರುತ್ತೆ. ಆದರೆ ಎಂಟ್ರೆನ್ಸಲ್ಲೇ ಬರುತ್ತೆ ಅದು. ನೋಡೋಣ ಬೇಕಂದರೆ ಈ ಲೈನಿಗೆ ಕುಮಾರ್ ಅವ್ರು, ಈ ಲೈನಿಗೆ ಒಂದು ನೀವು ಹುಕ್ ಎಲ್ಲ ಒಂದೆರಡು ಬಿಟ್ಟಿರಿ. ಅದಕ್ಕೂ ಇದಕ್ಕೂ ಸೆಂಟರ್ ಮಾಡಿ. ಸೆಂಟರ್ ಬೇಡ, ಸೆಂಟರ್ ಬೇಡ, ಇದೇ ಲೆವೆಲ್ಗೆ ಬರಬೇಕು. ಈ ಇದ್ರ ಸೆಂಟರ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬೆಟರ್. ನಾವು 4 ಕಡೆದು ಬರುತ್ತಲ್ಲ, ಇಲ್ಲಿ ಬರುತ್ತೆ. ಇವಾಗ ಎಕ್ಸಾಕ್ಟ್ ಆಗಿ ಇವ್ರು ನಿಂತಿರೋ ಕಡೆನೇ ಬರುತ್ತೆ ಉಯ್ಯಾಲೆ. ಬರಲ್ಲ ಬರುತ್ತೆ ಉಯ್ಯಾಲೆ. ಅಲ್ಲಿ ಓಡಾಡ್ಬೋದಲ್ಲ, ಸ್ವಿಂಗ್ ಹಿಂಗೆ 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 ಬರುತ್ತೆ. ಹಾಗೆ ಹಿಂಗಿಂಗಲ್ಲ, ಹಿಂಗೆ ಹಿಂಗೆ ಬರುತ್ತೆ. ಯಾಕಂದ್ರೆ ಇಲ್ಲಿ ನಿಂತ್ಕೊಳ್ಳಿ, ಯಾಕಂದ್ರೆ ಇದೇ ಉಯ್ಯಾಲೆ. ನಾಲ್ಕು ಉಯ್ಯಾಲೆ ನಿಂತ್ಕೊಂಡಿದ್ದೀವಲ್ಲ, ಇಲ್ಲಾಂದ್ರೆ ಈ ಬೀಮಿಗೆ ಹಾಕ್ಬಿಡಿ ಬೆಟ್ರು. ಇಲ್ಲ ಸರ್, ಬೀಮಿಗೆ ಹಾಕಿದ್ರೆ ನಮ್ಗೆ ಟಿವಿ ಯೂನಿಟ್ ಬರಲ್ಲ. ಆಲ್ಮೋಸ್ಟ್ ಆ ಫ್ರಂಟಿಗೆ ಮೂವ್ ಆಗ್ತಾ ಇರುತ್ತೆ, ಅಡ್ಡ ಬರುತ್ತೆ. ಆಪ್ಷನಲ್ಲು, ಆಪ್ಷನಲ್ ಅಷ್ಟೇ ಇದು. ಒಂದಡಿ 1 feet ಬಿಡಬೇಕಾಗುತ್ತೆ. ಕರೆಕ್ಟಾಗಿ ಬಾದು ನೇರದಲ್ಲಿ ಮಾಡಿ, ಕರೆಕ್ಟಾಗಿ ಈ ಜಾಗದಲ್ಲಿ ಬರಬೇಕು. ಈ ಬಾದು ನೇರಕ್ಕೆ ನೀವು ನೆನ್ಪಿಡ್ಕೋಬೇಕು ಅಷ್ಟೇ, ಮರ್ತೋಗ್ಬಿಡ್ತಾರೆ. ಅಂದರೆ ಮರೆಯಲ್ಲ ಅವರು, ಜ್ಞಾಪಿಸ್ತಾರೆ. ಸುಮಾರು ಅಲ್ಲಿ ಹೊಗೆ ಕೊಟ್ಟಿದ್ದು, ಅದೊಂದು ಪ್ಲಾಸ್ಟಿಕ್ ಮಾಡ್ಬೇಕಾರೆ ಎಕ್ಸಾಸ್ಟ್ ನಮಗೆ ವಾಸ್ತವ ಬರೋ ಟೈಮಲ್ಲಿ ಟೆಲಿವಿಷನ್ ಇರುತ್ತೆ. ಆ ಟೈಮಲ್ಲಿ ವಾಸ್ತವ ಅವ್ರು ಬೀಜ ಈಗ ತಮಗೆ ಮೇಲೆ ಅದೇ ಬೆಸ್ಟ್ ಅನ್ಸುತ್ತೆ. ಒಂದು ಸೈಡ್ ಇರುತ್ತೆಲ್ಲ, ಈ ಕಡೆ ಸೈಡ್ ಖಾಲಿ ಟ್ಯಾಂಕ್ನ ತಾವು ಆ ಬೋರ್ಡ್ ಟ್ಯಾಂಕ್ ಅದು ಒಂದು ಗಟ್ಟೆ ಕಟ್ಬಿಟ್ಟು ಶೂಸ್ ಮಾಡಿ ಪಿಲ್ಲರ್ ಮತ್ತು 3 ಪಿಲ್ಲರ್ 4 ಪಿಲ್ಲರ್ ಭೀಮ್ ಹಾಕೊಂಡಾಗ ರಾಕ್ ಕುಂದಾಕಂದ್ರೆ ಅವರು ಯೋಚನೆ ಮಾಡ್ತಾರೆ. ನಾವು ಈಗಲೇ ನಾವೆಲ್ಲ ಆದ್ಮೇಲೆ ಕೂತಲ್ಲ ಅವೆಲ್ಲ ಕರೆಕ್ಟಾಗಿ ಕೊಡ್ತಾರೆ ಮಾಡಿ ಕಂಪ್ಲೀಟ್ ಮಾಡ್ತಾರಲ್ಲ ಅವರು.